ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡೀನ್ ಬೋಪಣ್ಣ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದರು ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಕೆಲ ಮುಖಂಡರು ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಬೇಕಿತ್ತು ಆದರೆ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಕೆಲ ನಾಯಕರು ಯಾರ ಅಭಿಪ್ರಾಯವನ್ನು ಕೇಳದೆ ಅಭ್ಯರ್ಥಿಯನ್ನು ಘೋಷಿಸಿದ್ದಾರೆ ಮಡಿಕೇರಿ ಕ್ಷೇತ್ರದಲ್ಲಿ ನಾನು ಸೇರಿದಂತೆ ಇನ್ನೂ ಇಬ್ಬರು ಪ್ರಬಲ ಆಕಾಂಕ್ಷಿಗಳಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಜಿಲ್ಲೆಯ ಬಿಜೆಪಿ ಪಕ್ಷದಲ್ಲಿ ಹಣಬಲ ತೋಳ್ಬಲ ಇರುವವರಿಗೆ ಮಾತ್ರ ಮನ್ನಣೆ ನೀಡುತ್ತಿದ್ದು ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದರೆ ಪಕ್ಷದಿಂದ ಬಂಡಾಯವಾಗಿ ಸ್ಪರ್ಧಿಸುವುದಾಗಿ ಎಚ್ಚರಿಸಿದರು ಹಳೆಯ ಬೆಲೆ ಮುಂದುವರಿಲಿ ಅಂತ ಹೇಳಿ ಜಿಲ್ಲೆ ಸಮಿತಿಯಲ್ಲಿ ತೀರ್ಮಾನ ಆಯಿತು ಯಾಕೆಂದರೆ ಒಂದು 4 ಜನರನ್ನು ಬದಲಾವಣೆ ಮಾಡಿ ನನ್ನೊಬ್ಬನ ಬದಲಾವಣೆ ಮಾಡಿದ ನಾನು ಎಂತ ಏನು ಮಾಡ್ತೇನೆ ಪರ್ಟಿಕ್ಯುಲರ್ ಆಗಿ ನನ್ನೊಬ್ಬನ ಬದಲಾವಣೆ ಅದನ್ನು ಪ್ರತಿಕ್ರಿಯಿಸಿದ್ದೀನಿ ಅಲ್ಲಿ ಸ್ಪಾಟ್ನಲ್ಲಿ ರಾಜ್ಯದವ್ರ ಬಂದು ಪ್ರತಿಕ್ರಿಯಿಸಿದ್ದೀನಿ ಆದರೂ ಕೂಡ ಅದಕ್ಕೆ ಏನು ಒಂದು ಅದಕ್ಕೇನು ಉತ್ತರ ಯಾರು ಕೊಡಲಿಲ್ಲ ಆದರೂ ಸರ್ ನಾವು ಈಗ 4 ಗೋಡೆಯ ಒಳಗೆ ಬೇಕಾದಷ್ಟು ಮಾತಾಡಿದ್ದೀವಿ ನಮ್ಮ ವಿಚಾರಗಳನ್ನು ಹೇಳಿದ್ದೀವಿ ಅದಕ್ಕೆ ಕರೆಕ್ಟಾಗಿ ನಮಗೆ ಸ್ಪಂದನೆ ಯಾರು ಕೊಡಲಿಲ್ಲ ಆದ್ದರಿಂದ ಈ ದೇಶ ನಾವು ಈ ವಿಚಾರಕ್ಕೆ ಪತ್ರಿಕಾಗೋಷ್ಠಿಗೆ ಬರಲಿಕ್ಕೆ ಅವರೇ ಇದಕ್ಕೆ ಅವಕಾಶ ಮಾಡಿದ್ದಾರೆ ನಮ್ಮ ಪಕ್ಷದ ಕೆಲವು ನಾಯಕ ಅಲ್ಲ ಜಿಲ್ಲಾಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಅವರು ಜಿಲ್ಲೆಗೆ ಅಧ್ಯಕ್ಷರು ಯಾರು ಒಬ್ಬ ಇಬ್ಬರಿಗಲ್ಲ ಜಿಲ್ಲೆಗೆ ಅಧ್ಯಕ್ಷರ ಮೇಲೆ ಅವರ ಅಧ್ಯಕ್ಷ ಕೂತ ಮೇಲೆ ಆ ಜವಾಬ್ದಾರಿ ಸ್ಥಾನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದ್ರೆ ಮಾತ್ರ ಆ ಸ್ಥಾನ ಹೋಗ್ಬೇಕು ಇಲ್ಲದಿದ್ದರೆ ಆ ಸ್ಥಾನ ಹೋಗ್ಬೇಕು ಸರಿಯಾಗಿ ಅವ್ರ ಜವಾಬ್ದಾರಿ ಏನು ಅಂತ ಅವ್ರು ಅವ್ರ ಮೇಲೆ ಅಸಮಾಧಾನ ಈಗ ಬೇರೆ ಕಡೆ ಒತ್ತಡ ಇರ್ಬೋದು ಅದು ನಾನು ಹೇಳೋಕ್ಕಾಗಲ್ಲ ಬಟ್ ಅವರ ಅಧ್ಯಕ್ಷರಾದ ಮೇಲೆ ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನಾನು ಸಮಾನತವಾಗಿ ತಗೊಂಡು ಹೋದ್ರೆ ಮಾತ್ರ ಪಕ್ಷ ಗೋಷ್ಠಿಯಲ್ಲಿ ಜಿಲ್ಲೆಯ ಬಿಜೆಪಿ ಪ್ರಮುಖರಾದ ಶಾಂತಯ್ಯಂಡ ರಾಜೇಶ್ ಕಾವೇರಪ್ಪ ರೀಟಾ ಮುತ್ತಣ್ಣ ಮಧು ಮುಂತಾದವರು ಉಪಸ್ಥಿತರಿದ್ದರು